ನಾನ್ ಶರ್ಮಿತಾ ಶೆಟ್ಟಿ ದೇವಸ್ಥಾನಗಳ ತೆರವಿಗೆ ಹಿಂದೂ ಜಾಗರಣ ವೇದಿಕೆ ಆಕ್ರೋಶವನ್ನ ವ್ಯಕ್ತಪಡಿಸಿ ರಾಜ್ಯದ ಹಲವಾರು ಕಡೆಯಲ್ಲಿ ಪ್ರತಿಭಟನೆಯನ್ನ ತೀವ್ರಗೊಳಿಸಿದೆ ಮೈಸೂರು ಮಂಗಳೂರು ಪುತ್ತೂರಿನಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದಾರೆ ಏಕಾಏಕಿಯಾಗಿ ದೇವಸ್ಥಾನ ತೆರವು ಮಾಡಿರೋದು ತಪ್ಪು ಇದಕ್ಕೆ ಕೂಡಲೇ ಬ್ರೇಕ್ ಹಾಕಬೇಕು ಅನ್ನೋ ಆಗ್ರಹವನ್ನ ಮಾಡುತ್ತಾ ಇದ್ದಾರೆ ಆಲ್ರೆಡಿ ಸರ್ಕಾರಕ್ಕೂ ಒಂದು ಡೆಡ್ಲೈನ್ ಅನ್ನು ಕೊಟ್ಟುಬಿಟ್ಟಿದ್ದಾರೆ ಗಡುವನ್ನ ಕೊಟ್ಟಿದ್ದಾರೆ ಸೆಪ್ಟೆಂಬರ್ 27 ರವರೆಗೂ ಕೂಡ ಒಂದು ಗಡುವನ್ನ ವಿಧಿಸಿದ್ದಾರೆ ಹಿಂದೂ ಜಾಗರಣ ವೇದಿಕೆಯ ಜಗದೀಶ್ ಕಾರಂತ ಈ ಗಡುವನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಡಿಸಿ ಹಾಗೇನೇ ತಹಶೀಲ್ದಾರ್ ಮೈಸೂರು ಭಾಗದಲ್ಲಿ ಡಿಸಿ ಮತ್ತೆ ತಹಶೀಲ್ದಾರ್ ತಲೆದಂಡ ಆಗಬೇಕು ಅಂತ ಜಗದೀಶ್ ಕಾರಂತ ಒತ್ತಡವನ್ನ ಹಾಕಿದ್ದಾರೆ ಈಗ ಗಡುವು ಕೊಟ್ಟಿದ್ದಾರೆ 27ನೇ ತಾರೀಕು ತನಕ ಅಷ್ಟರೊಳಗೆ ಅಧಿಕಾರಿಗಳ ತಲೆದಂಡ ಆಗದೆ ಇದ್ದರೆ ಮೈಸೂರಿನಿಂದ ಸಿಎಂ ಮನೆವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ನಾವು ಜಾತಾ ಹೋಗ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅವರನ್ನು ರಕ್ಷಿಸುವಂತ ಕೆಲಸಕ್ಕೆ ಅವರು ಕೈ ಹಾಕಿದ್ದೆ ಆದರೆ ನಾವು ಹಿಂದೂ ಜಾಗರಣ ವೇದಿಕೆ ಇದೇ ಸ್ಥಳದಿಂದ ಬೊಮ್ಮಾಯಿಯವರ ಮನೆಗೆ ಮುತ್ತಿಗೆ ಹಾಕುವುದಕ್ಕಾಗಿ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವವರಿದ್ದೇವೆ ನಾನು ಇವತ್ತಿಗೂ ನಿರೀಕ್ಷೆ ಮಾಡುತ್ತೇನೆ ಉಡಾಫೆ ಮಾಡದೆ ನಿರ್ಲಕ್ಷ್ಯ ಮಾಡದೆ ನಮ್ಮ ಹಿಂದೂಗಳ ಭಾವನೆಯನ್ನ ಗುರುತಿಸಿ ಹಿಂದೂಗಳ ಈ ಆಗ್ರಹಕ್ಕೆ ಒಂದು ಒಪ್ಪಿಗೆಯ ಮುದ್ರೆಯನ್ನು ನೀವು ಒತ್ತಿರಿ ಅನ್ನುವಂತ ನಂಬಿಕೆಯೊಂದಿಗೆ ನಾನು ಈ ಆಗ್ರಹದ ಸಭೆಯಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ವ್ಯಕ್ತಪಡಿಸಿದ್ದೇನೆ ಇನ್ನು ಮೈಸೂರಲ್ಲಿ ದೇವಸ್ಥಾನ ಕೆಡವಿದ ಪ್ರಕರಣ ಏನಿದೆ ಈಗ ರಾಜಕಾರಣಿಗಳ ವಿರುದ್ಧ ಆಕ್ರೋಶ ಸಾಕಷ್ಟು ವ್ಯಕ್ತವಾಗ್ತಾ ಇದೆ ಸಂಸದ ತೇಜಸ್ವಿ ಸೂರ್ಯ ಹಾಗೇನೇ ಪ್ರತಾಪ್ ಸಿಂಹಗೆ ಮುತ್ತಿಗೆ ಪ್ರಯತ್ನ ನಡೆಯಿತು ಹಿಂದೂ ಸಂಘಟನೆ ಕಾರ್ಯಕರ್ತರು ಸಂಸದರಿಗೆ ಮುತ್ತಿಗೆ ಹಾಕಿದರು ಮೂಡಗೆರೆ ಬಸ್ ನಿಲ್ದಾಣದ ಮುಂದೆ ಮುತ್ತಿಗೆಯನ್ನು ಹಾಕಿದ್ದಾರೆ ಇದಿಷ್ಟೇ ಅಲ್ಲ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ತಮ್ಮ ಆಕ್ರೋಶವನ್ನ ಕಾರ್ಯಕರ್ತರು ವ್ಯಕ್ತಪಡಿಸಿದರು ಈ ಟೈಮ್ ನಲ್ಲಿ ಮನವೊಲಿಕೆ ಪ್ರಯತ್ನವನ್ನ ಅಲ್ಲಿ ಸಂಸದರು ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾತ್ರೋರಾತ್ರಿ ಮಂದಿರದ ಬಗ್ಗೆ ಪ್ರೀತಿ ರಾತ್ರೋರಾತ್ರಿ ದೈವೀ ಭಾವನೆಗಳ ಬಗ್ಗೆ ಪ್ರೀತಿ ತೋರಿಸ್ತಾ ಆಷಾಢಭೂತಿತನ ತೋರಿಸ್ತಾ ಇರುವಂಥ ಕಾಂಗ್ರೆಸ್ ಪಾರ್ಟಿಯವರು ಅವರ ನಾಟಕವನ್ನು ಜನ ನಂಬೋದಿಲ್ಲ ಇಷ್ಟು ವರ್ಷ ಅವರು ಯಾರ್ಯಾರನ್ನ ಪೂಜೆ ಮಾಡಿದ್ದಾರೆ ಯಾರ್ಯಾರನ್ನ ಆರಾಧಿಸಿದ್ದಾರೆ ಮೂರ್ತಿ ಭಂಜಕರಾಗಿರುವಂಥ ಟಿಪ್ಪು ಸುಲ್ತಾನರ ಜಯಂತಿಯನ್ನು ಯಾರ್ಯಾರು ಆಚರಣೆ ಮಾಡಿದ್ದಾರೆ ಇದನ್ನು ರಾಜ್ಯದ ಜನತೆ ಗೊತ್ತಿದೆ ಇವತ್ತು ಈ ಮಂದಿರವನ್ನು ರಕ್ಷಣೆ ಮಾಡಬೇಕು ಅಂತ ಹೋಗ್ತಾ ಇರುವಂಥ ಹೋರಾಟದಲ್ಲಿ ನಮ್ಮದು ಒಂದು 5% ಲಾಭ ತೊಗೊಂಬಿಡೋಣ ಅಂತ ಹೋಗ್ತಾ ಇರುವಂಥ ಕಾಂಗ್ರೆಸ್ನವರು ಈ ನಾಟಕವನ್ನು ಮಾಡೋದನ್ನು ನಿಲ್ಲಿಸಬೇಕು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳಿಗೆ ಬೆಡ್ ಕೊರತೆ ಆಗಿತ್ತು ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ವರದಿ ಪ್ರಸಾರ ಆದಂತ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಬಳ್ಳಾರಿ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಲಪಾಟೆಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಅವಲೋಕಿಸಿದ್ದಾರೆ ಪರಿಶೀಲನೆಯನ್ನ ಮಾಡಿದ್ದಾರೆ ಇಲ್ಲಿ ಬೆಡ್ ಇಲ್ಲದೆ ಆಸ್ಪತ್ರೆ ಮುಂದೆ ಮಕ್ಕಳು ಪರದಾಟ ಪಡ್ತಾ ಇದ್ರು ಪೋಷಕರು ಪರದಾಟ ಪಡ್ತಾ ಇದ್ರು ಮಕ್ಕಳನ್ನು ಕರ್ಕೊಂಡು ಬಂದು ಫುಟ್ಪಾತ್ ಮೇಲೆ ಕುತ್ಕೊಂಡಿದ್ದ ಬಗ್ಗೆ ವರದಿಯನ್ನ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರ ಮಾಡಿದ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ತಕ್ಷಣಕ್ಕೆ ಡಿಸಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ ಈಗ ಮಕ್ಕಳ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಏನು ಫೆಸಿಲಿಟೀಸ್ ಬೇಕು ಅದರ ಬಗ್ಗೆ ಅಂದ್ರೆ ಕುಂದು ಕೊರತೆಯನ್ನ ಆಲಿಸಿದ್ದಾರೆ ನೋಡಿ ಅಲ್ಲಿ ಫುಟ್ಪಾತ್ ಮೇಲೆ ಸಿಕ್ ಸಿಕ್ಕಲ್ಲಿ ಮಕ್ಕಳನ್ನ ಮಲಗಿಸಿದ್ದಾರೆ ಪೋಷಕರು ಯಾಕಂದ್ರೆ ಇಲ್ಲಿ ಅನಾರೋಗ್ಯ ಸಮಸ್ಯೆ ಅಂತ ಮಕ್ಕಳನ್ನು ಕರ್ಕೊಂಡು ಬಂದ್ರೆ ಬೆಡ್ ಸಿಗ್ತಾ ಇರಲಿಲ್ಲ ದೊಡ್ಡ ಸಮಸ್ಯೆ ಆಗಿತ್ತು ಈ ಬಗ್ಗೆ ಯಾವಾಗ ನ್ಯೂಸ್ 18 ಕನ್ನಡದಲ್ಲಿ ವರದಿ ಪ್ರಸಾರ ಆಯಿತು ಇಮಿಡಿಯೇಟ್ ಆಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಖುದಾಗಿ ಡಿಸಿ ಪವನ್ ಕುಮಾರ್ ಅವರೇ ಆಸ್ಪತ್ರೆಗೆ ಬಂದು ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಏನು ಸಮಸ್ಯೆ ಆಗ್ತಾ ಇದೆ ಅಂತೆಲ್ಲ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಸಾಕ ಸಮಸ್ಯೆಗ ಮಕ್ಕಳಲ್ಲಿ ಆಗ್ತಾ ಇದೆ ಯಾಕಂದ್ರೆ
ಆಲ್ರೆಡಿ ಈಗ ಮೆಡಿಕಲ್ ಹಿಸ್ಟರಿ ಇರೋರಿಗೂ ಕೂಡ ಶೀತ ನೆಗಡಿ ಕೆಮ್ಮು ಜ್ವರ ಕಾಣಿಸ್ಕೊಳ್ತಾ ಇದೆ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಈಗ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಮಾಡಿಸೋ ಪ್ರಯತ್ನಗಳು ಆಗ್ತಾ ಇದೆ ಆರೋಗ್ಯ ಇಲಾಖೆ ಕಡೆಯಿಂದ ಇನ್ನೊಂದು ಕಡೆ ಏಕಾಏಕಿ ಕ್ಲೈಮೇಟ್ ಚೇಂಜಸ್ ಇಂದ ಅನಾರೋಗ್ಯ ಸಮಸ್ಯೆ ಮಕ್ಕಳಲ್ಲಿ ಉಂಟಾಗ್ತಿರೋದ್ರಿಂದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಈ ಸಮಸ್ಯೆ ಆಗ್ತಿದೆ ಅಂದ್ರೆ ಎಲ್ಲಾ ಕಡೆ ಬೆಡ್ ಫಿಲ್ ಅಪ್ ಆಗ್ತಾ ಇದೆ ಆಸ್ಪತ್ರೆಗೆ ಮಕ್ಕಳನ್ನು ಕರ್ಕೊಂಡಂತ ಟೈಮ್ ನಲ್ಲಿ ಬೆಡ್ ಸಿಗ್ತಾ ಇಲ್ಲ ಅದರಲ್ಲೂ ಬಳ್ಳಾರಿಯಲ್ಲಿ ದೊಡ್ಡ ಸಮಸ್ಯೆ ಆಗಿತ್ತು ಈ ಬಗ್ಗೆ ನಾವು ನ್ಯೂಸ್ 18 ಕನ್ನಡದಲ್ಲಿ ನಿರಂತರವಾಗಿ ವರದಿ ಪ್ರಸಾರ ಮಾಡಿದ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಖುದಾಗಿ ಡಿಸಿ ಪವನ್ ಕುಮಾರ್ ಅವರೇ ಆಸ್ಪತ್ರೆಗೆ ಬಂದಿದ್ದಾರೆ ಯಾಕಂದ್ರೆ ಆಸ್ಪತ್ರೆ ಮುಂದೆ ನೋಡಿ ಫುಟ್ಪಾತ್ ಮೇಲೆಲ್ಲ ಪೋಷಕರು ಮಕ್ಕಳನ್ನು ಕರ್ಕೊಂಡು ಯಾವಾಗ ನಮ್ಮ ಮಕ್ಕಳಿಗೆ ಚಿಕಿತ್ಸೆ ಸಿಗುತ್ತೆ ಯಾವಾಗ ನಾವು ಡಾಕ್ಟರ್ ಹತ್ರ ತೋರಿಸಬಹುದು ಅಂತ ಕಾಯುವಂತ ಪರಿಸ್ಥಿತಿ ಇತ್ತು ಸೊ ಇಂತದೆಲ್ಲ ಸಮಸ್ಯೆ ಆದ್ರೆ ಇನ್ಫೆಕ್ಷನ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಸೋ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈಗ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ ಈಗ ಎಚ್ಚೆತ್ತುಕೊಂಡಿದ್ದಾರೆ ಸರಿ ಪರಿಶೀಲನೆ ಮಾಡಿದ್ದಾರೆ ಸರಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಿದ್ದಾರೆ ಯಾಕಂದ್ರೆ ಬೆಡ್ ಈಗ ಫಿಲ್ ಅಪ್ ಆಗಿದೆ ಅದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ ಆಗಬೇಕು ಇನ್ನು ಕೋಲಾರ ಜಿಲ್ಲೆಯಲ್ಲಿ ಮಕ್ಕಳಿಗೆ ನೆಗಡಿ ಕೆಮ್ಮು ಶೀತ ಜ್ವರ ಕಾಣಿಸ್ಕೊಳ್ತಾ ಇದೆ 2 ರಿಂದ 12 ವರ್ಷದ 90 ಮಕ್ಕಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ 60 ಮಕ್ಕಳು ಖಾಸಗಿ ಆಸ್ಪತ್ರೆಯಲ್ಲಿ 30 ಮಕ್ಕಳು ದಾಖಲಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಯಾಕಂದ್ರೆ ಸಣ್ಣ ಸಿಂಪ್ಟಮ್ಸ್ ಬಂದರೂ ಕೂಡ ಮಕ್ಕಳ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಕ ಹೋಗಬೇಡಿ ಅಂತ ವೈದ್ಯರೇ ಈಗ ಒಂದು ಕಿವಿ ಮಾತನ್ನ ಹೇಳಿರೋದ್ರಿಂದ ಮತ್ತೆ ಈಗ ಹವಾಮಾನದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಶೀತ ಕೆಮ್ಮು ನೆಗಡಿ ಜ್ವರ ಇದು ಮಾಮೂಲಿ ಅಂತ ಕನ್ಸಿಡರ್ ಮಾಡೋದು ಬೇಡ ಯಾವುದಕ್ಕೂ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸೋದು ಬೆಟರ್ ಅಂತ ತಜ್ಞ ವೈದ್ಯರೇ ಹೇಳ್ತಾ ಇದ್ದಾರೆ ಮಕ್ಕಳ ತಜ್ಞರು ಎಸ್ಪೆಷಲಿ ಈ ಬಗ್ಗೆ ಕಿವಿ ಮಾತನ್ನ ಹೇಳಿರೋದ್ರಿಂದ ಸಣ್ಣ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೂ ಕೂಡ ಮಕ್ಕಳನ್ನ ಆಸ್ಪತ್ರೆ ಕರ್ಕೊಂಡು ಬರ್ತಾ ಇದ್ದಾರೆ ಪರಿಣಾಮ ನಾವು ನೋಡ್ತಾ ಇದೀವಿ ಎಲ್ಲಾ ಕಡೆ ಫಿಲ್ ಅಪ್ ಆಗ್ತಾ ಇದೆ ಬೆಡ್ ಗಳು ಈಗ ಸದ್ಯಕ್ಕೆ ಐಸಿಯು ನಲ್ಲಿ ನೋಡಿ ಕೋಲಾರದಲ್ಲಿ 5 ಮಕ್ಕಳು ಚಿಕಿತ್ಸೆ ಪಡೆದುಕೊಳ್ಳತಾ ಇದ್ದಾರೆ ಯಾವ ಮಕ್ಕಳಿಗೂ ಕೊರೋನಾ ಇಲ್ಲ ಅನ್ನೋ ವಿಚಾರ ಗೊತ್ತಾಗಿದೆ ಟೆಸ್ಟ್ ಮಾಡಿದಾಗ ಆರೋಗ್ಯ ಇಲಾಖೆನೇ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ರಸ್ತೆ ನಿರ್ಮಾಣಕ್ಕೆ ಸಿಎಂ ಗೆ ಯುವತಿ ಪತ್ರ ಬರೆದ ವಿಚಾರ ಏನಿತ್ತು ದಾವಣಗೆರೆಯ ಎಚ್ ರಾಮಪುರಕ್ಕೆ ಡಿಸಿ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ಮಾಡಿದ್ದಾರೆ ಗ್ರಾಮಸ್ಥರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಡಿಸಿ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ನ್ಯೂಸ್ 18 ಕನ್ನಡದಲ್ಲಿ ಈ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ ವಿದ್ಯಾರ್ಥಿನಿ ಅಳಲೇನಿತ್ತು ಅಂತಾನೂ ಕೂಡ ತೋರಿಸಿದ್ವಿ ನಾವು ಈಗ ವರದಿ ಪ್ರಸಾರ ಆದ ತಕ್ಷಣ ಈಗ ಗ್ರಾಮಸ್ಥರ ಜೊತೆಯಲ್ಲಿ ಮಾತುಕತೆಯನ್ನ ಡಿಸಿ ನಡೆಸಿದ್ದಾರೆ ರಾಮಪುರಕ್ಕೆ ಭೇಟಿಯನ್ನ ಕೊಟ್ಟು ಸಮಸ್ಯೆಗಳನ್ನ ಆಲಿಸಿದ್ದಾರೆ ಡಿಸಿ ಮಹಂತೇಶ್ ಬೀಳಗಿ ಅವರು ದಾವಣಗೆರೆ ಡಿಸಿ ಆದಷ್ಟು ಬೇಗ ರಸ್ತೆ ನಿರ್ಮಾಣ ಆಗುತ್ತೆ ಮಾಡ್ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಬಸ್ ಸಂಪರ್ಕ ಕಲ್ಪಿಸೋ ಬಗ್ಗೆನೂ ಕೂಡ ಡಿಸಿ ಭರವಸೆಯನ್ನ ಕೊಟ್ಟಿದ್ದಾರೆ ಹೆಚ್ ರಾಮಪುರದ ಯುವತಿ ಬಿಂದು ಸಿಎಂ ಬೊಮ್ಮಾಯಿಗೆ ಪತ್ರವನ್ನ ಬರೆದಿದ್ರು ಯುವತಿ ಪತ್ರಕ್ಕೆ ಸಿಎಂ ಕೂಡ ಸ್ಪಂದಿಸಿದ್ರು ಮಾಧ್ಯಮಗಳಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು ಅದೇ ರೀತಿ ನಮ್ಮ ಜನನು ಕೂಡ ಸಪೋರ್ಟ್ ಮಾಡಿದೀರ ಊರಿನ ಗ್ರಾಮಸ್ಥರು ಕೂಡ ಸಪೋರ್ಟ್ ಮಾಡಿದ್ದಾರೆ ಇದರಿಂದ ನಮ್ಮ ಊರಿಗೆ ನಾಳೆಯಿಂದ ಬಸ್ ಬರ್ತಾ ಇದೆ ಅದೇ ರೀತಿ ರಸ್ತೆಯನ್ನು ಕೂಡ ಆಗ್ತಾ ಇದೆ ಸಿಎಂ ರಿಲೀಫ್ ಫಂಡ್ ಇಂದ ಸೂಚನೆ ಕೊಟ್ಟಿದ್ದಾರಂತೆ ಊರಿಗೆ ರಸ್ತೆಯನ್ನು ಮಾಡಿಕೊಡ್ರಿ ಅಂತ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಊರಿಗೆ ಭೇಟಿ ಕೊಟ್ಟು ಗ್ರಾಮಸ್ಥರನ್ನ ಭೇಟಿ ಮಾಡಿ ಶಾಲೆಯಾಗಿ ರಸ್ತೆಯ ಪರಿಸ್ಥಿತಿನ ಎಲ್ಲವನ್ನ ನೋಡಿ ಇಂತ ಊರಿಗೆ ಅವಶ್ಯಕವಾಗಿ ಬೇಕು ದಾವಣಗೆರೆ ಜಿಲ್ಲೆಯ ಗಡಿಭಾಗದಹಳ್ಳಿ ಅಂತ ವಿಶೇಷವಾದ ಕಾಳಜಿನ ವಹಿಸಿ ಮಹಂತೇಶ್ ಬೀಳಗಿ ಸರ್ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಸೂಕ್ತವಾದ ಸಂಪರ್ಕ ವ್ಯವಸ್ಥೆಯನ್ನು ಹಾಗೆ ರಸ್ತೆಯನ್ನು ಮಾಡಿಕೊಡ್ತೀವಿ ಸೌಲಭ್ಯಗಳನ್ನ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಾಳೆಯಿಂದಲೇ ಬಸ್ ಬರ್ತಾ ಇದೆ ವರದಿ ಮಾಡಿದಂತ ನ್ಯೂಸ್ 18 ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಮಾಧ್ಯಮಗಳಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಇದು ಯುವತಿ ಬಿಂದು ಮಾತು ತಮ್ಮ ಊರಿಗೆ ಬಸ್ ಇಲ್ಲ ಅಂತ ಹೇಳ್ಬಿಟ್ಟು ರಸ್ತೆ ನಿರ್ಮಾಣ ಆಗಬೇಕು ಅಂತ ಹೇಳಿ ಯಾಕೆ ಮೊದಲೊಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿರ್ತಾಳೆ ಸಿಎಂ ಗೆ ನೇರವಾಗಿ ಪತ್ರವನ್ನ ಬರೆದಿರ್ತಾಳೆ ಯುವತಿ ಪತ್ರಕ್ಕೆ ಸಿಎಂ ಕೂಡ ಸ್ಪಂದಿಸಿರ್ತಾರೆ ಆದಷ್ಟು ಬೇಗ ಆಗುತ್ತೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ ಅಂತ ಅದರಂತೆ ಮಾಧ್ಯಮದಲ್ಲಿ ನಾವು ಕೂಡ ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ನ್ಯೂಸ್ 18 ಕನ್ನಡದಲ್ಲಿ ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿದೆ ಸಿಎಂ ಸ್ಪಂದಿಸ್ತಾ ಇದ್ದಂತೆ ಖುದಾಗಿ ಡಿಸಿನೇ ರಾಮಪುರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಿದ್ದಾರೆ ಆದಷ್ಟು ಬೇಗ ರಸ್ತೆ ನಿರ್ಮಾಣ ಆಗುತ್ತೆ ಬಸ್ ಸೌಲಭ್ಯನೂ ನಿಮಗೆ ಸಿಗುತ್ತೆ ಅಂತ ಡಿಸಿ ಭರವಸೆಯನ್ನ ಕೊಟ್ಟಿದ್ದಾರೆ ಇದು ನ್ಯೂಸ್ 18 ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್ ಸಂಜಯ್ ಈಗ ಡಿಸಿ ಖುದ್ದಾಗಿ ಸ್ಥಳಕ್ಕೆ ಬಂದಿದ್ರು ಆ ಗ್ರಾಮಕ್ಕೆ ಬಂದಿದ್ರು ಏನೆಲ್ಲ ಸಮಸ್ಯೆಗಳನ್ನ ಗ್ರಾಮಸ್ಥರು ಡಿಸಿ ಹತ್ರ ಹೇಳ್ಕೊಂಡಿದ್ದಾರೆ ಈಗ ಭರವಸೆ ಅಂತಂದ್ರೆ ಇಂತಿಷ್ಟೇ ದಿನದೊಳಗೆ ಆಗುತ್ತೆ ಅಂತ ಡಿಸಿ ಏನಾದ್ರು ಪ್ರಾಮಿಸ್ ಮಾಡಿದಾರಾ ಹೌದು ಶರ್ಮಿತಾ ಏನು ಕಳೆದ ಕೆಲ ದಿನಗಳ ಹಿಂದೆ ಬಿಂದು ಎಂಬ ಯುವತಿ ರಾಮಪುರದ ಯುವತಿ ಏನು ಸಿಎಂ ಗೆ ಲೆಟರ್ ಬರೆದಿದ್ರು ಆ ಹಿನ್ನೆಲೆಯಲ್ಲಿ
ಸಿಎಂ ಕಡೆಯಿಂದನೂ ಕೂಡ ಒಂದು ರಿಪ್ಲೈ ಬಂದಿತ್ತು. ಅದು ಬಂದಂತ ಹಿನ್ನೆಲೆಯಲ್ಲಿ ನಿನ್ನೆ ಒಂದು ವರದಿಯನ್ನು ನ್ಯೂಸ್ ಏಟಿನ್ ಕನ್ನಡ ಒಂದು ವಿತರಿಸಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಏನು ಜಿಲ್ಲಾಧಿಕಾರಿ ಹಾಗೂ ಕೆಲ ಅಧಿಕಾರಿ ವರ್ಗದವರು ಕೂಡ ಏನು ಎಚ್ ರಾಮ್ಪುರಕ್ಕೆ ಒಂದು ಭೇಟಿ ನೀಡಿ ಅಲ್ಲಿ ಒಂದು ಪರಿಸ್ಥಿತಿಯನ್ನು ಪರಿಶೀಲಿಸಿದಾಗ ಹೌದು ಇಲ್ಲಿ ಸಮಸ್ಯೆ ಇದೆ ಎಂದು ಡಿ ಸಿ ಅವರು ಕೂಡ ಅರಿವಾಯಿತು. ಆ ವೇಳೆ ಏನು ಅಲ್ಲಿ ಊರಿನ ಪ್ರಮುಖರನ್ನು ಸೇರಿಸಿಕೊಂಡು ಒಟ್ಟಾಗಿ ಕೂರಿಸಿಕೊಂಡು ಅಲ್ಲಿಯ ಸಮಸ್ಯೆ ಬಗ್ಗೆ ಡಿ ಸಿ ಅವರು ಕೂಡ ಚರ್ಚೆ ಮಾಡಿದರು. ಚರ್ಚೆ ಮಾಡಿದ ಸಂದರ್ಭದಲ್ಲಿ ಏನು ಇಲ್ಲಿ ಮೊದಲಿಗೆ ಬಸ್ ವ್ಯವಸ್ಥೆ ಆಗಬೇಕು ಅನ್ನೋ ಒಂದು ಅಳದನ್ನು ತೋಡ್ಕೊಂಡ್ರು. ಅದೇ ರೀತಿ ರಸ್ತೆ ಕೂಡ ಆಗ್ಬೇಕು ಅಂತ ತೋಡ್ಕೊಂಡಂತ ಸಂದರ್ಭದಲ್ಲಿ ನಾಳೆನೇ ಬಸ್ ಬಿಡ್ಲಿಕ್ಕೆ ಒಂದು ವ್ಯವಸ್ಥೆ ನಾನು ಮಾಡ್ತೀನಿ, ನಾನು ಮಾತಾಡ್ತೀನಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವ್ರ ಜೊತೆ ಮಾತಾಡಿ ನಾನು ನಾಳೆ ಬಸ್ ಬಿಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ಆದಷ್ಟು ಬೇಗ ಇನ್ನು ಕೆಲವೇ ದಿನಗಳಲ್ಲಿ ಈ ರಸ್ತೆನೂ ಕೂಡ ಸಂಪೂರ್ಣವಾಗಿ ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿ ಇದೀಗ ಬಂದಿದ್ದಾರೆ ಶರ್ಮಿತ. ಥ್ಯಾಂಕ್ ಯು ಸಂಜಯ್. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ನಮ್ಮ ನನ್ನನ್ನು ಇವತ್ತು ಬೆಳಿಗ್ಗೆ ಸದನದಲ್ಲಿ ಬೆಲೆ ಏರಿಕೆ ಬಗ್ಗೆ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ರು. ತೆರಿಗೆ ಕಟ್ಟುವಂತ ಜನರಿಗೆ ಹೊರೆ ಆಗಬಾರದು, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಿದ್ರು. ಈ ಮೂಲಕ ದೇಶಕ್ಕೆ ಕರ್ನಾಟಕ ಮಾದರಿ ಆಗಬೇಕು ಅಂತ ಹೇಳಿದ್ರು. ಹಲವಾರು ರೀತಿಯ ಒಂದು ತೆರಿಗೆಯನ್ನು ಸಂಗ್ರಹ ಮಾಡ್ಕೊಂಡಿದ್ದೀರಿ, ಇದನ್ನ ಆ ಒಂದು ವರ್ಗದ ಜನ ತೆರಿಗೆಯನ್ನು ಕಟ್ಟಿದ್ದಾರೆ ಅವರಿಗೆ ಬಳಕೆ ಮಾಡತಕ್ಕಂತ ಮುಖಾಂತರ ಇವತ್ತು ನಿಮ್ಮ ಪಕ್ಷದ ಬಗ್ಗೆ ಸರ್ಕಾರದ ಬಗ್ಗೆ ಸಾರ್ವಜನಿಕವಾಗಿ ಏನು ಒಂದು ವರ್ಗದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಇದೆಲ್ಲ ತೀರ್ಮಾನಗಳಾಗೋದು ಸಾರ್ವತ್ರಿಕ ಚುನಾವಣೆ ಬಂದಾಗ, ಅವತ್ತು ಜನ ತೀರ್ಮಾನ ಮಾಡ್ತಕ್ಕಂಥದ್ದು ನಿಮಗೆ ಪೆಟ್ಟಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ, ಏಳು ಬೀಳು ಇದ್ದೇ ಇದ್ದಿದ್ದು ಚಕ್ರ ತಿರುಗ್ತಾ ಇರ್ತದೆ. ನಾವು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದ್ದೇವೆ ಅದೇ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಆ ದೃಷ್ಟಿಯಿಂದ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಈ 55 ಲಕ್ಷ ಕುಟುಂಬಗಳೇನಿದ್ದಾವೆ ಇದಕ್ಕೊಂದು ಪ್ಯಾಕೇಜ್ ಕೊಡಿ ನೀವು. ಬಹುಶಃ ಯಡಿಯೂರಪ್ಪನವ್ರು ಇದ್ದಿದ್ರೆ ಇದನ್ನು ಒಪ್ಕೊತಿದ್ರು ಅಂತ ಕಾಣಿಸ್ತದೆ. ಆ ಜಾಗದಲ್ಲಿ ಕೂತಿದ್ರೆ ನೀವು ಮುಂದುವರೆದಿದ್ದರೆ ನಿಮಗೂ ಸ್ವಲ್ಪ ನಮ್ಮ ಜೊತೆಯಲ್ಲಿ ನಾವು ನೀವು ಏನು ಕೆಲಸ ಮಾಡಿದ್ದೇವೆ ಸ್ವಲ್ಪ ವರ್ಗದ ಜನರ ಬಗ್ಗೆ ಅನುಕಂಪ ಇದೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೇನೆ. ಇವತ್ತು ನೀವು ಮನಸ್ಸು ಮಾಡಿ ನಮ್ಮ ಹೊಸ ಮುಖ್ಯಮಂತ್ರಿಗಳಿಗೆ ಇಲ್ಲಪ್ಪ ಇದೊಂದು ತೀರ್ಮಾನ ಮಾಡ್ತಕ್ಕಂಥವ್ರ ಮುಖಾಂತರ ನಮ್ಮ ಒಂದು ಸರ್ಕಾರದ ಆರ್ಥಿಕ ನಿಲುವುಗಳ ಬಗ್ಗೆ ಎಲ್ಲ ಒಂದು ಕಡೆ ಒಂದು ಜನಗಳಲ್ಲಿ ಅಸಮಾಧಾನ ಏನಿದೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಈ ತೀರ್ಮಾನ ಮಾಡೋಣ ಅಂತೇಳಿ ಒಂದು ಪ್ಯಾಕೇಜನ್ನು ದೊಡ್ಡ ಮಟ್ಟದಲ್ಲಿ ದೇಶಕ್ಕೆ ಮಾದರಿಯಾಗಿ ನಾನು ಅದಕ್ಕೆ ಹೇಳಿದೆ. ಬೇರೆ ರಾಜ್ಯಗಳ ನಮ್ಮ ಮಾದರಿ ಆಗಬಾರ್ದು, ನಮ್ಮ ರಾಜ್ಯ ದೇಶಕ್ಕೆ ಮಾದರಿ ಆಗಬೇಕು. ಆ ರೀತಿಯ ಒಂದು ತೀರ್ಮಾನವನ್ನು ಈ ಸದನದಲ್ಲಿ ತಾವು ಘೋಷಣೆ ಮಾಡಿ ಆ ಜನರ ಬದುಕಿಗೆ ಒಂದು ವಿಶ್ವಾಸ ಆತ್ಮಸ್ಥೈರ್ಯವನ್ನು ತುಂಬಿಸಿ ಅಂತಕ್ಕಂಥ. ಇದೇ ವೇಳೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಬಗ್ಗೆ ಸಾರಾ ಮಹೇಶ್ ಪ್ರಸ್ತಾಪ ಮಾಡಿದ್ರು. ಜನರ ತೆರಿಗೆ ದುಡ್ಡನ್ನು ಅಧಿಕಾರಿಗಳು ಲೂಟಿ ಮಾಡ್ತಾ ಇದ್ದಾರೆ, ಮೈಸೂರಲ್ಲಿ ಬ್ಯಾಗ್ ಖರೀದಿ ಅವ್ಯವಹಾರ ನಡೆದಿದೆ, ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ಇಂತಹ ಕೋವಿಡ್ ಸಂದರ್ಭದಲ್ಲಿ ರಾಜ್ಯದ ಜನತೆನೂ ಕೂಡ ತುಂಬಿಸ್ತಾ ಇದ್ದಾರೆ, ನಿಕಟಪೂರ್ವ ಮುಖ್ಯಮಂತ್ರಿಗಳು ಕೂಡ ಕೈಲಾದಷ್ಟು ಸಹಕಾರವನ್ನು ಎಲ್ಲ ಕಡೆ ಕೊಟ್ಟರು. ಯಾವುದೇ ಸರ್ಕಾರಗಳಿದ್ರೂ ಕೂಡ ಆಗ್ತಿತ್ತು ಮಾಡಲಿಕ್ಕೆ. ಇದನ್ನು ಲೂಟಿ ಮಾಡುವಂಥ ಕೆಲವು ಅಧಿಕಾರಿಗಳಿದ್ದಾರೆ, ಅದನ್ನು ನೀವು ಆ ಹೆಗ್ಣಗಳನ್ನ ಬಿಗಿ ಮಾಡಿ. ನಮ್ಮ ರಮೇಶ್ ಕುಮಾರ್ ಸಾಹೇಬ್ರು ಹೇಳ್ತಿದ್ರು ಅಧಿಕಾರನ ವಿಕೇಂದ್ರೀಕರಣ ಮಾಡಬೇಕು ಅಂತೇಳಿ ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪುರಸಭೆ ಕೊಟ್ಟರು. ಆ ಎಲ್ಲ ಅಧಿಕಾರವನ್ನು ಮಟುಕ್ಗಳಿಸಿ ಮೈಸೂರಿನ ಸ್ವಚ್ಛತೆ ಮಾಡ್ತೀನಿ ಅಂಥೇಳಿ 1-4 ರೂಪಾಯಿ ಬ್ಯಾಗ್ಗೆ ನೋಡಿ ಇಲ್ಲಿ 69 ರೂಪಾಯಿ ಈ ಬ್ಯಾಗ್ಗೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದು 15 ಲಕ್ಷ ಬ್ಯಾಗ್ ತಗೊಂಡಿರೋದು ಎಷ್ಟೇಳಿ 15 ಲಕ್ಷ. ಇದೊಂದರಲ್ಲಿ 6.5 ಕೋಟಿ ರೂಪಾಯಿ ಲೂಟಿ. ಹಿಂಗಾದ್ರೆ ಅಧ್ಯಕ್ಷರೇ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಾವ್ಯಾರಾದರೂ ಇಲ್ಲಿದ್ದರೆ 1 ರೂಪಾಯಿ 2 ರೂಪಾಯಿ ಯಾರಾದರೂ ತಗೊಂಡಿದ್ರೆ ಚುನಾವಣೆಯಲ್ಲಿ ಜನಕಾರಿ ಕೊಡ್ತೀವಿ. ನೋಡಿ ಇಲ್ಲಿ ಹೊಡಿತಾರಲ್ಲ ಲೂಟಿಯ ಇವರು ಯಾರಿಗೆ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅಧ್ಯಕ್ಷರೇ? ನೋಡಿ ಕೆಲವರು ಒಳ್ಳೆ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ಇದ್ದಾರೆ, ಪ್ರಾಮಾಣಿಕರು ಇದ್ದಾರೆ. ಇವ್ರು ಒಂದ್ಸತಿ ಐಎಎಸ್ಗೆ ಸೇರ್ಕೊಂಡ್ರೆ ಅಧ್ಯಕ್ಷರೇ, ಐಎಎಸ್ಗೆ ಸೇರಿಕೊಂಡ್ರೆ ಕಾರು, ಬಂಗ್ಲೆ, P1 ಅಟೆಂಡ್ರು ಅಡುಗೆ ಮಾಡೋಕ್ಕೆ, ರಿಟೈರ್ಡ್ ಆಗೋ ತನಕ 35 ವರ್ಷ ಶೋಕಿ ಮಾಡ್ತಾರೆ. ಅದಾದಮೇಲೆ
ಒಬ್ಬೊಬ್ರ ಹತ್ರ 500 ಕೋಟಿ ಇದೆ ಆಸ್ತಿ, ಇದೆಲ್ಲಿಂದ ಬಂತು ಅಧ್ಯಕ್ಷರೇ? ಒಂದು ಸಾರಮಹೇಶ್ ಅವರ ವಿಷಯಕ್ಕೆ ಬರೋದಾದರೆ ಬ್ಯಾಗಿಂದ ಒಂದು ಬಿಡಿ, ಈಗ ಅದೇನು ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತಕ್ಕಂಥದ್ದು ಅಧ್ಯಕ್ಷರೇ, ಒಬ್ಬ ಸರ್ಕಾರಿ ಅಧಿಕಾರಿ ಒಬ್ಬ ಶಾಸಕರ ಮೇಲೆ ಮಾಧ್ಯಮಗಳ ಮುಂದೋಗಿ ಆರೋಪ ಮಾಡಲಿಕ್ಕೆ ನಮ್ಮ ಅವರ ಸರ್ವಿಸ್ ಇದರಲ್ಲಿ ಯಾವಾಗಲಿಂದ ಪವರ್ ಕೊಟ್ಟಿರೋದು? ಆ ಐ ಎ ಎಸ್ ಇರಲಿ, ಯಾವುದೇ ಸರ್ಕಾರಿ ನೌಕರರಿರಲಿ, ಅವ್ರಿಗೇನಾದರೂ ಮಾಹಿತಿಗಳಿದ್ದರೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಚೀಫ್ ಸೆಕ್ರೆಟರಿಗೆ ತಗೊಂಡೋಗಿ ಅದನ್ನು ಸಬ್ಮಿಟ್ ಮಾಡಬೇಕು. ನೇರವಾಗಿ ಇವರು ಮಾಧ್ಯಮಗಳಿಗೆ ಹೋಗ್ತಕ್ಕಂಥ ಸಿಸ್ಟಮ್ ತಂದುಬಿಟ್ರೆ ಈ ವ್ಯವಸ್ಥೆ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತೀವಿ? ಇದನ್ನು ಬಹಳ ಗಂಭೀರವಾಗಿ ತಗೋಬೇಕಾಗಿದೆ ಸರ್. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ಕಹಾನಿ ಸಂಘರ್ಷ ಕಿ ಕಹಾನಿ ಉತ್ಕರ್ಷ ಕಿ ಕಹಾನಿ ಏಕ್ ಐಸಿ ಶಖ್ಸಿಯತ್ ಕಿ ಜೊ ಗರೀಬಿ ಔರ್ ಗುಮ್ನಾಮಿ ಕೆ ಅಂಧೇರೋ ಸೆ ನಿಕಲ್ ಕರ್ ಬನಾ ವಿಶ್ವ ಕೆ ಸಬ್ಸೆ ಬಡೆ ಲೋಕತಂತ್ರ ಕಾ ನಾಯಕ್ ಕೌನ್ ಹೈ ಯೇ ವ್ಯಕ್ತಿ. ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ ಐಪಿಎಸ್ ಅಧಿಕಾರಿ, ಸ್ವಯಂ ನಿವೃತ್ತಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಭಾಸ್ಕರ್ ರಾವ್. ಈಗ ಸರ್ಕಾರಕ್ಕೂ ಪತ್ರವನ್ನ ಕೊಟ್ಟಿದ್ದಾರೆ, ಡಿಜಿಪಿ ಐಜಿಪಿ ಕೂಡ ಪತ್ರವನ್ನ ರವಾನೆ ಮಾಡಿದ್ದಾರೆ. ಇನ್ನು 3 ವರ್ಷ ಸರ್ವಿಸ್ ಇದೆ ಆಲ್ರೆಡಿ, ಈಗ ಸ್ವಯಂ ನಿವೃತ್ತಿಗೆ ಅವರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಪತ್ರ ಕೂಡ ಈಗ ರವಾನೆ ಆಗಿದೆ ಸಂಬಂಧಪಟ್ಟವರಿಗೆ. ಸದ್ಯಕ್ಕೆ ರೈಲ್ವೆ ಇಲಾಖೆಯ ಎಡಿಜಿಪಿ ಆಗಿ ಭಾಸ್ಕರ್ ರಾವ್ ಅವರು ಸರ್ವಿಸ್ ನಲ್ಲಿ ಇದ್ದಾರೆ. ಬಟ್ ಸ್ವಯಂ ನಿವೃತ್ತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಭಾಸ್ಕರ್ ರಾವ್. ಒಂದಿಷ್ಟು ಕುತೂಹಲ ಕಾರಣವಾಗಿದೆ, ಯಾಕಂದ್ರೆ ಹಿಂದೆ ಕಮಿಷನರ್ ಆಗಿದ್ರು ಭಾಸ್ಕರ್ ರಾವ್ ಅವರು, ಅದಾದ್ಮೇಲೆ ರೈಲ್ವೆ ಇಲಾಖೆಯಲ್ಲಿ ಎಡಿಜಿಪಿ ಆಗಿ ಅಲ್ಲಿ ಟ್ರಾನ್ಸ್ಫರ್ ಆಗಿದ್ರು, ಅಲ್ಲಿ ಕರ್ತವ್ಯದಲ್ಲಿ ಇದ್ದಾರೆ. ಬಟ್ ಇನ್ನು 3 ವರ್ಷ ಸರ್ವಿಸ್ ಇರುವಾಗಲೇ ಈಗಲೇ ವಾಲಂಟರಿ ಆಗಿ ರಿಟೈರ್ಮೆಂಟ್ ತಗೋಬೇಕು ಅಂತ ಡಿಸಿಷನ್ ಗೆ ಬಂದಿದ್ದಾರೆ. ಇದು ಯಾವ ಕಾರಣಕ್ಕೋಸ್ಕರ, ಮುಂದೆ ಏನಾದರೂ ಬೇರೆ ಪ್ಲಾನ್ಸ್ ಏನಾದರೂ ಇದೆಯಾ ಏನು ಎತ್ತ, ಅದ್ರ ಬಗ್ಗೆ ಭಾಸ್ಕರ್ ರಾವ್ ಅವರೇ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಇನ್ನು 3 ವರ್ಷ ಸರ್ವಿಸ್ ಇತ್ತು ಬಟ್ ಸ್ವಯಂ ನಿವೃತ್ತಿ ಅಂತ ಹೇಳ್ಬಿಟ್ಟು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಇದು ಯಾವ ಕಾರಣಕ್ಕೋಸ್ಕರ, ಮುಂದೆ ಏನಾದರೂ ಬೇರೆ ಪ್ಲಾನ್ಸ್ ಇದೆಯಾ, ಅದ್ರ ಬಗ್ಗೆ ಏನಾದರೂ ರಿವೀಲ್ ಮಾಡಿದ್ದಾರಾ ಭಾಸ್ಕರ್ ರಾವ್ ಅವರು? ಎಸ್ ಶರ್ಮಿತಾ, ಅಂದ್ರೆ ಸದ್ಯಕ್ಕೆ ಎಡಿಜಿಪಿ ಭಾಸ್ಕರ್ ಅವರು ಯಾವ ಕಾರಣಕ್ಕೋಸ್ಕರ ನಾನು ರಿಸೈನ್ ಮಾಡ್ತೇನೆ ಬಗ್ಗೆ ಇನ್ನು ಅಧಿಕೃತವಾಗಿ ಇದು ಕೂಡ ಅವ್ರು ತಿಳಿಸಿಲ್ಲ. ಈಗ ಆ ಪತ್ರ ಸರ್ಕಾರಕ್ಕೆ ಮತ್ತೆ ಡಿಜಿಪಿ ಐಜಿಪಿ ಆಗಿರುವಂತಹ ಪ್ರವೀಣ್ ಸುದ್ ಅವರಿಗೆ ಒಂದು ಪತ್ರವನ್ನ, ಅಂದ್ರೆ VRS ಅನ್ನ ಕೊಟ್ಟಿದ್ದಾರೆ. ಸ್ವಯಂ ನಿವೃತ್ತಿಯನ್ನ ನಾನು ಹೊಂತಾ ಇದ್ದೇನೆ ಅಂತ ಹೇಳಿ ಅವರು ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಅದು ರಾಜ್ಯ ಸರ್ಕಾರ CS ಅಥವಾ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಡಿಜಿ ಐಜಿಪಿ ಅವರು ಇನ್ನು ಅಕ್ಸೆಪ್ಟ್ ಮಾಡಕ್ ಆಗುದಿಲ್ಲ. ಸದ್ಯ ಅವರು VRS ಕೊಟ್ಟಿರೋದ್ರಿಂದ ಇನ್ನು ಅವರು ಪತ್ರ ಅಕ್ಸೆಪ್ಟ್ ಆಗುವವರೆಗೂ ಕೂಡ ಅವರು ಇನ್ನು ಸೇವೆಯಲ್ಲಿ ಇರ್ತಾರೆ. ಸದ್ಯ ಇನ್ನೊಂದು ಏನಂದ್ರೆ, ಇನ್ನು 3 ವರ್ಷಗಳ ಕಾಲ ಅವ್ರಿಗೆ ಸರ್ವಿಸ್ ಇತ್ತು. ಸದ್ಯ ಈಗ ಎಡಿಜಿ ರೈಲ್ವೆ ಇಲಾಖೆ ಎಡಿಜಿಪಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ಸಡನ್ ಆಗಿ ಈ ರೀತಿ VRS ಅನ್ನ ಕೊಟ್ಟಿರೋದ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡ್ಕೊಂಡಿರುವಂತದ್ದು, ಜೊತೆಗೆ ಇತ್ತೀಚೆಗಷ್ಟೇ ಅವರ ಮೇಲೆ ಈ ರಾಜಕೀಯಕ್ಕೆ ಪ್ರವೇಶವನ್ನ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಬಗ್ಗೆ ಇನ್ನೂ ಕೂಡ ಭಾಸ್ಕರ್ ಅವರು ಇನ್ನೂ ಕೂಡ ಅದ್ರ ಬಗ್ಗೆ ಚಕಾರವನ್ನ ಅಂದ್ರೆ ಅದ್ರ ಬಗ್ಗೆ ಯಾವ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನ ಕೊಟ್ಟಿಲ್ಲ. ಸದ್ಯ ಈಗ ಇವತ್ತು ಬೆಳಿಗ್ಗೆ ಎಡಿಜಿ ಏನು DGP ಮತ್ತೆ ಪ್ರವೀಣ್ ಸೂದ್ ಮತ್ತೆ ಸರ್ಕಾರಕ್ಕೆ ಪತ್ರವನ್ನ ಕಳಿಸಿದ್ದಾರೆ. ಇನ್ನು ಇದು ಸರ್ಕಾರ ಅದನ್ನ ಅಕ್ಸೆಪ್ಟ್ ಮಾಡಿದ ಬಳಿಕ ಅವರು ಈ ಯಾವ ರೀತಿ ಅವರು ಮುಂದಿನ ನಡೆಯನ್ನ ನೋಡ್ತಾರೆ ನೋಡ್ಬೇಕಾಗುತ್ತೆ. ಸದ್ಯ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿರುವಂತದ್ದು. ಸದ್ಯ ಈ ಬಗ್ಗೆ ಇನ್ನೂ ಕೂಡ ಅವರು ಅಧಿಕೃತವಾಗಿ ಯಾವ ಕಾರಣಕ್ಕೋಸ್ಕರ ನಾವು ರಾಜೀನಾಮೆಯನ್ನ ಅಂದ್ರೆ ಅವ್ರ ನಿವೃತ್ತಿಯನ್ನು ಹೊಂದಿದ್ದೇನೆ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಟ್ಟಿಲ್ಲ. ಸಾಕಷ್ಟು ಕುತೂಹಲ ಕೆಳಿಸಿರುವಂತದ್ದು ಈ ಬಗ್ಗೆ, ಅಂದ್ರೆ ಹಿರಿಯ IPS ಅಧಿಕಾರಿ ಅವರು ಅಂದ್ರೆ ಹಿಂದೆ ಕೂಡ ಅಣ್ಣಾಮಲೈಯವರು ರಿಸೈನ್ ಅಂದ್ರೆ ಮಾಡಿದ್ರು, ಆ ಬಳಿಕ ಈಗ ಹಿರಿಯ ಸೀನಿಯರ್ ಆಗಿರುವಂತಹ IPS ಇವರು ಭಾಸ್ಕರ್ ಅವರು ಕೂಡ ಸೇವೆಯಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ರು. ಆದ್ರೆ ಈಗ ದಿಢೀರ್ ಅಂತಾನೆ ಈ ರೀತಿ ಒಂದು ನಿರ್ಧಾರ ಕೈಗೊಂಡಿರುವಂತದ್ದು ಸಾಕಷ್ಟು ಕುತೂಹಲ ಏನ್ ಮಾಡಿಕೊಟ್ಟಿದೆ ಶರ್ಮಿತಾ. ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಶನ್. ಬೆಂಗಳೂರಿನ ಅಶೋಕನಗರ ರೌಡಿ ಶೀಟರ್ ಅರವಿಂದ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇಬ್ಬರು ರೌಡಿ ಶೀಟರ್ಗಳಾದ ಅರವಿಂದ ಹಾಗೂ ಸ್ಟಾಲಿನ್ ನಡುವೆ ವಾಟ್ಸ್ಆಪ್ ಸ್ಟೇಟಸ್ ವಾರ್ ನಡೆದಿತ್ತು. ತಲ್ವಾರ್ ಹಿಡಿದು ಅರವಿಂದ್ ಸ್ಟೇಟಸ್ ಹಾಕೊಂಡ್ರೆ ಡ್ರಾಗರ್ ಹಿಡಿದು ಸ್ಟೇಟಸ್ ಹಾಕೊಳ್ತಾ ಇದ್ದ ಸ್ಟಾಲಿನ್ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದಕ್ಕೆ ಇಬ್ಬರ ಮಧ್ಯೆ ನಡೆದ ಜಿದ್ದಾಜಿದ್ದಿ ಹಿನ್ನೆಲೆ ರೌಡಿ ಶೀಟರ್ ಸ್ಟಾಲಿನ್ ಅಂಡ್ ಗ್ಯಾಂಗ್ ಅರವಿಂದ್ ಕೊಲೆ ಮಾಡಿತ್ತು ಅನ್ನೋದು ಗೊತ್ತಾಗಿದೆ.
ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಈಗಾಗಲೇ ಅಡಿಪಾಯ ಕೆಲಸ ಸಂಪೂರ್ಣವಾಗಿದ್ದು ಇನ್ನು ದೇಗುಲ ನಿರ್ಮಾಣ ಕಾಮಗಾರಿಯಷ್ಟೇ ಬಾಕಿ ಉಳಿದಿರುವುದು. ಶೀಘ್ರದಲ್ಲೇ ಕೆಲಸ ಮುಗಿಸೋದಾಗಿ ಗುತ್ತಿಗೆ ಪಡೆದಿರುವಂತ ಎಲ್ಎನ್ಟಿ ಕಂಪನಿಯವರು ಹೇಳಿದ್ದಾರೆ. ಇನ್ನು ರಾಮ ಮಂದಿರ ನಿರ್ಮಾಣ ಕಾರ್ಯದ ಬಗ್ಗೆ ನಮ್ಮ ಪ್ರತಿನಿಧಿ ನಿತೀಶ್ ಗೋಸ್ವಾಮಿ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. हम मौजूद हैं इस समय रामलला के उस परिसर पे जहां पर मंदिर का निर्माण हो रहा है. ये 2.77 एकड़ का क्षेत्र है. ये 47 लेयर जो रामलला के मंदिर निर्माण के लिए बुनियाद भरी जानी थी वो भर के तैयार है और 48वीं लेयर अब दो तीन दिन में बारिश की वजह से रुकी है, दो तीन दिन बाद वो भी तैयार होगी. जो आपको अपनी स्क्रीन पे एक झंडा दिख रहा होगा वो स्थल है जहां पर मुख्यमंत्री और प्रधानमंत्री ने 5 अगस्त 2020 को रामलला के मंदिर निर्माण के लिए बुनियाद रखने के लिए शिला पूजन किया था, ये भूमि पूजन किया था. ये पूरा विशाल काय जो भूखंड दिख रहा है वो 400 फुट चौड़ा और 300 फीट लंबा है, साथ ही 50 फीट गहरा है. ये वो स्थल है जहां पर मंदिर का निर्माण होगा और इसकी प्रक्रिया पूरी हो चुकी है, या यो कहा जाए कि मंदिर के निर्माण के लिए बुनियाद का काम करीब करीब पूरा हो चुका है. मात्र अब एक बुनियाद और भरी जानी है, एक लेयर और डाली जानी है, उसके बाद रामलला के मंदिर निर्माण के लिए प्लिंथ का निर्माण किया जाएगा जिसमें मिर्जापुर के बलुआ पत्थर रखे जाएंगे. जो आप ये स्थल देख रहे हैं, जो ये पूरा विशाल काय स्थल है, उस पूरे स्थल पर आप ये जान लीजिए कि यहीं पर भगवान रामलला का भव्य मंदिर बनेगा. और ये न्यूज 18 अपने पूरे दर्शकों को ये रामलला के उस स्थल का दर्शन करा रहा है जहां से रामलला का भव्य मंदिर बन रहा है. यही वो ऐतिहासिक क्षण है, ये वो ऐतिहासिक जगह है जहां रामलला विराजमान है, जहां पर रामलला का जन्म स्थान है और इसी जगह पर भव्य मंदिर का निर्माण किया जा रहा है. हालांकि जो तैयारियां हैं वो बेहद ही चाक चौबंद है. रामलला के मंदिर निर्माण के लिए जो बुनियाद भरे जाने का टाइम समय सीमा तय की गई थी वो तय है और यही वो स्थल है जहां पर मंदिर निर्माण का काम किया जा रहा है. अयोध्या से न्यूज 18 के लिए निमिष गोस्वामी. वेलकम बैक. नेटवर्क 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದ ಜಾಗೃತಿ ಅಭಿಯಾನ ಸಂಜೀವಿನಿ ಎ ಶಾರ್ಟ್ ಆಫ್ ಲೈಫ್ ದೇಶದಾದ್ಯಂತ ಕೋವಿಡ್ ಲಸಿಕೆ ಕುರಿತಂತೆ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಈ ಅಭಿಯಾನವು ಕೊರೋನಾದಿಂದ ಹೆಚ್ಚು ಹಾನಿಗೊಳಗಾದ 5 ಜಿಲ್ಲೆಗಳನ್ನು ತಲುಪ್ತಾ ಇದೆ. ಸಂಜೀವಿನಿಯ 5 ವಾಹನಗಳು ಇದುವರೆಗೂ 562 ಗ್ರಾಮಗಳನ್ನು ತಲುಪಿ ಇದುವರೆಗೆ 190,000 ಜನರಲ್ಲಿ ಅರಿವನ್ನು ಮೂಡಿಸಿದೆ ಮತ್ತು ಲಸಿಕೆ ಹಾಕುವುದರ ಮಹತ್ವ ಪ್ರಯೋಜನಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಇದಿಷ್ಟೇ ಅಲ್ಲದೆ ನಮ್ಮ ಮುಂಚೂಣಿಯ ಆರೋಗ್ಯ ಕಾರ್ಯಕರ್ತರಿಗೂ ಸಹಾಯ ಮಾಡ್ತಾ ಇದೆ. ಸುರಕ್ಷಾ ಸಲಕರಣೆಗಳ ಸಹಾಯದಿಂದ ಕೋವಿಡ್ ಮಾರಕ ವೈರಸ್ನಿಂದ ರಕ್ಷಣೆ ಪಡೆಯಬಹುದು. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಮುಂಚೂಣಿ ಆರೋಗ್ಯ ಕಾರ್ಯಕರ್ತರನ್ನ ಕೊರೋನಾದಿಂದ ರಕ್ಷಿಸುವಂತದ್ದು ಫೆಡರಲ್ ಬ್ಯಾಂಕ್ನ ಪ್ರಯತ್ನವಾಗಿದೆ. After seeing the activities today, the kind of response that we are getting here, I am very very happy that the campaign that the bank started with Network 18 and United Way is reaping its results. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ನ ಅಭಿಯಾನ ಸಂಜೀವಿನಿ ಎ ಶಾರ್ಟ್ ಆಫ್ ಲೈಫ್ ಕೋವಿಡ್ನಿಂದ ಅತಿ ಹೆಚ್ಚು ಪೀಡಿತ ಜಿಲ್ಲೆಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದೆ ಮತ್ತು ಲಸಿಕೆ ಹಾಕುವಂತೆ ಜನರನ್ನ ಪ್ರೋತ್ಸಾಹಿಸುತ್ತಿದೆ. The rural areas, the most of the public are unaware actually the precautionary measures. So that reason these people are commuting to other areas for regular work. So that reason now these people are innocently infected with COVID infection. In this desperate situation, this Sanjeevani project might be useful and to sensitize the public to wear the mask, gloves and practice the prevention measures as well as to come for the vaccination. Network 18 ఫెడరల్ బ్యాంక్ చాలా చాలా విలేజెస్లో దాదాపుగా 5 డిస్ట్రిక్ట్స్ 1,000 విలేజెస్ సర్వీస్ సంజీవిని చాలా థ్యాంక్స్ అండి. ಸಂಜೀವಿನಿ ವಾಹನ ಅಮೃತಸರ, ಇಂದೋರ್, ನಾಸಿಕ್, ಗುಂಟೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಒಟ್ಟು 562 ಗ್ರಾಮಗಳನ್ನು ತಲುಪಿದೆ. ವಾಟ್ ಸ್ಯಾಟಿಸ್ಫೈಸ್ ಅಸ್ ಮೋರ್ ಈಸ್ ದ ಕೈಂಡ್ ಆಫ್ ಇನ್ವಾಲ್ವ್ಮೆಂಟ್ ಇನ್ ದ ವಿಲೇಜ್ ಆಲ್ ಅಕ್ರಾಸ್ ಎವ್ರಿಬಡಿ ಇನ್ ದ ವಿಲೇಜ್ ಎಸ್ಪೆಷಲಿ ದ ಆಶಾ ವರ್ಕರ್ಸ್, ದ ಹೆಲ್ತ್ ವರ್ಕರ್ಸ್, ದ ಡಾಕ್ಟರ್ಸ್ ಆಲ್ ಆಫ್ ದೆಮ್ ಆರ್ ಹೋಲ್ ಹಾರ್ಟ್ಲಿ ಸಪೋರ್ಟಿಂಗ್ ಅವರ್ ಇನಿಷಿಯೇಟಿವ್ ಫುಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದ ಇನಿಷಿಯೇಟಿವ್ ಇಸ್ ಸ್ಟ್ಯಾಂಡಿಂಗ್ ಫಾರ್.
today we see the corporate social responsibility in its full form here. I'm very happy about that. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯರ್ಸ್ ಎಂಬ ವಿಶೇಷ ಅಭಿಯಾನ ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡುವುದಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನು ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಡಲಾಗಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯರ್ ಸೀಸನ್ 2 ನಿಮ್ಮುಂದೆ ಬರ್ತಾ ಇದ್ದು ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಇದ್ರೆ ಈಗಲೇ news18.com/youngjeniusಗೆ ಲಾಗಿನ್ ಆಗಿ ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಇನ್ನು ಬೈಜೂಸ್ ಎರಡನೇ ಸೀಸನ್ ಬಗ್ಗೆ ಸ್ಯಾಂಡಲ್ವುಡ್ ನಟಿ ಮಿಲನಾ ನಾಗರಾಜ್ ಮಾತನಾಡಿದ್ದಾರೆ, ನೋಡೋಣ. ನಮಸ್ಕಾರ, ನಾನು ನಿಮ್ಮ ಮಿಲನಾ. ನೆಟ್ವರ್ಕ್ 18 ಅವರು ಯಂಗ್ ಜೀನಿಯಸ್ ಅನ್ನೋ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರತಿಭಾನ್ವಿತ ಮಕ್ಕಳಿಗೆ ಇದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ಇಂಥ ಪ್ಲಾಟ್ಫಾರ್ಮ್ ಅಲ್ಲಿ ಯಾರೆಲ್ಲ ಮಕ್ಕಳು ಭಾಗವಹಿಸ್ತಿದ್ದೀರಾ, ನಿಮ್ಗೆಲ್ಲ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಗುಡ್ ಲಕ್. ನಾವು ಮತ್ತೆ ಬಂದಿದ್ದೀವಿ ಇಂಥದ್ದೇ ಯಂಗ್ ಜೀನಿಯಸ್ ಗಳ ಹುಡುಕಾಟದಲ್ಲಿ. ಅವರನ್ನ ಈಗಲೇ ರಿಜಿಸ್ಟರ್ ಮಾಡಿ news18.com/youngjeniors ಅಥವಾ ಬೈಜೂಸ್ ಆಪ್ ನ ಯಂಗ್ ಜೀನಿಯರ್ಸ್ ಸೆಕ್ಷನ್ ಗೆ ಲಾಗ್ ಆನ್ ಮಾಡಿ ಶೀಘ್ರದಲ್ಲಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.